ನಾರಾಯಣ ಸ್ವಾಮಿ ಅಂತ. ನಾನು ಈ ಟ್ರಸ್ಟಿನ ಖಜಾಂಚಿ ಆಗಿದ್ದೀರಿ. ಈ ಒಂದು ಶಿವಗಣಪತಿ ದೇವಾಲಯ ಟ್ರಸ್ಟ್ ವತಿಯಿಂದ 25 ವರ್ಷಗಳಿಂದಲೂ ನಮ್ಮ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಸ್ಕೊಂಬರ್ತಾ ಇದ್ದೀರಿ. ಇಲ್ಲಿ ರಾಜಕೀಯ ಪ್ರೇರಿತವಾಗಿ ನಮ್ಮ ಈ ಒಂದು ದೇವಸ್ಥಾನ ವ್ಯವಸ್ಥಿತವಾಗಿ ಒಂದು ಬೆಳಗ್ಗೆಯಿಂದ ಸಂಜೆ ರಾತ್ರಿ 12 ಗಂಟೆವರೆಗೂ ಸುಮಾರು ಒಂದು 15,000 ಜನ ಅಷ್ಟು ಭಕ್ತ ಮಹಾಶಯರು ಬಂದು ಈ ಒಂದು ಸನ್ನಿಧಾನದಲ್ಲಿ ದೇವರ ದರ್ಶನ ಪಡೀತಾರೆ. ಮತ್ತು ನಮಗೆ ಎಲ್ಲ ರೀತಿಯಲ್ಲೂ ಪ್ರಸಾದ ವಿನಿಯೋಗವನ್ನು ಲಾಡು ಇರ್ಬೋದು, ಕೇಸರಿ ಬಾತ್ ಇರ್ಬೋದು, ಹಲವಾರು ದಾರಿಗಳು ಈ ಒಂದು ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದೇ ರೀತಿ ಗ್ರಾಮದ ಎಲ್ಲ ಮುಖಂಡರು ಎಲ್ಲರೂ ಬಂದು ನಮಗೆ ಈ ಒಂದು 25ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ನಮಗೆ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಶಿವರಾತ್ರಿ ಇವತ್ತು ಈ ಶಿವನ ಒಂದು ಅನುಗ್ರಹ ಇಲ್ಲಿ ಸುಮಾರು ಯಾವಾಗ ಆಕ್ಸಿಡೆಂಟ್ ಆಗ್ತಾಯಿತ್ತು ಈ ಒಂದು ವೃತ್ತದಲ್ಲಿ, ಇವತ್ತು ಆ ಶಿವನ ಅನುಗ್ರಹ ಇಲ್ಲಿ ಸ್ಥಾಪನೆ ಆದಮೇಲೆ ಯಾವುದೇ ವಿಧವಾದಂಥ ಆಕ್ಸಿಡೆಂಟ್ ಆಗ್ದಿರೇ ಇಲ್ಲೆಲ್ಲರೂ ಒಂದು ಹೋಗುವಂಥ ಬರುವಂಥ ದಾರಿಯಲ್ಲಿ ಎಲ್ಲ ಸುಖಕರವಾಗಿ ಮಾಡ್ತಾಯಿದ್ದಾರೆ. ಈ ಒಂದು ಶಿವರಾತ್ರಿಯಲ್ಲಿ ಯಶಸ್ವಿ ಆಗಲಿ ಎಂದು ನಾನು ಕೇಳ್ಕೊಳ್ತೇನೆ. ಈ ಗರಗುಂಡೆ ಪಾಳ್ಯದ ಚಂದ್ರಮೌಳೇಶ್ವರ ಗಣಪತಿ ಸುಬ್ರಹ್ಮಣ್ಯ ಮತ್ತು ಪಾರ್ವತಿಯಮ್ಮನವರ ಕೃಪೆಯಿಂದ ನಮ್ಮ ಗರಗುಂಡೆ ಪಾಳ್ಯದ ಸುತ್ತಮುತ್ತ ನಾಗರಿಕರಿಗೆ ಒಳ್ಳೆಯ ಕೆಲಸ ಕಾರ್ಯಗಳು ನಡೆದಿದೆ. ಇಲ್ಲಿ ತುಂಬ ನಂಬಿಕೆಯಾದ ಸ್ಥಳ ಆಗಿರೋದ್ರಿಂದ ಹೊರಗಡೆ ಎಲ್ಲ ಪ್ರದೇಶಗಳಿಂದ ಜನನಲ್ಲಿ ಆಗಮಿಸಿರ್ತಾರೆ. ಅವರೆಲ್ಲರಿಗೂ ನಮ್ಮ ಚಂದ್ರಮೌಳೇಶ್ವರ ಆಯುಧ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿಂದ ಬೇಡ್ಕೊಂಡ್ರೆ ಜೊತೆ ಜೊತೆಯಲ್ಲಿ ನಮ್ಮ ಈ ದೇಶ ಏನು ಮುನ್ನಡೆ ಸಾಕ್ತಿದೆ ಆ ಧಾರ್ಮಿಕ ಜೊತೆ ಜೊತೆಯಲ್ಲಿ ಕರ್ಕೊಂಡೋಗಿ ದೇಶದ ಒಂದು ಒಳ್ಳೆ ಹಂತಕ್ಕೆ ತಲುಪುವಂಥ ವ್ಯವಸ್ಥೆನ ಚಂದ್ರಮೌಳೇಶ್ವರ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿಂದ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊತೀನಿ. ಶಿವರಾತ್ರಿಯ ಶುಭಾಶಯಗಳು. 25 ವರ್ಷದ ಇದು 25 ವರ್ಷ ಆಗ್ತಾ ಇದೆ, 25 ವರ್ಷ ಆಗಿದೆ. ಇದು ಜನಸಂಖ್ಯೆ ಇನ್ನೂ ಹುಟ್ಟುತ್ತಾ ಇದ್ದಾರೆ, ಇದಕ್ಕೆ ಜನ ಬರಬೇಕಂತ ಆಸೆ ಇದೆ, ಹೊರತು ಜಾಗ ಇಲ್ಲ. ಮಹಾಶಿವರಾತ್ರಿ ಭಾರಿ ಗ್ರ್ಯಾಂಡ್ ಇದೆ, ಭರತನಾಟ್ಯ ಇದೆ, ಆಕರ್ಷಣೆ ಇದೆ, ಹರಿಕಥೆ ಇದೆ, ಮತ್ತು ಜನಗಳು ಎಲ್ಲ ಆಕರ್ಷಣೆ ಇದೆ. ಎಲ್ಲ ಭಕ್ತಾದಿಗಳು ಪ್ರಸಾದಗಳು ಕೊಟ್ಟು ಮುಂದುವರಿಸ್ತಾ ಇದ್ದಾರೆ. ತುಂಬ ಅಭಿವೃದ್ಧಿಯಿಂದ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ.